ಈ ಒಂದು ವಿಡಿಯೋದಲ್ಲಿ ನಾವು ವರ್ಗ ಪೂರ್ಣಗೊಳಿಸುವಿಕೆ ವಿಧಾನ ಕಂಪ್ಲೀಟಿಂಗ್ ದ ಸ್ಕ್ವಯರ್ ಈ ಒಂದು ವಿಧಾನದಿಂದ ವರ್ಗ ಸಮೀಕರಣಗಳಿಗೆ ಹೇಗೆ ಪರಿಹಾರವನ್ನು ಕಂಡುಹಿಡಿಯೋದು ಹೇಳಿ ತಿಳ್ಕೊಳ್ಳೋಣ ಈ ಒಂದು ವಿಧಾನ ನಾವೇನು ಕ್ವಾಡ್ರಾಟಿಕ್ ಫಾರ್ಮುಲಾ ವರ್ಗ ಸಮೀಕರಣವನ್ನು ಸೂತ್ರ ಬಳಸುವ ವಿಧಾನದಿಂದ ಪರಿಹಾರವನ್ನು ಕಂಡಿಡಿತೇವೆ ಆ ಸೂತ್ರವನ್ನು ಕಂಡುಹಿಡಿಯೋದಕ್ಕೆ ಬೇಸ್ ಸಹ ಆಗಿದೆ ಹಾಗೂ ಈ ಒಂದು ವಿಧಾನದ ಸಾಮಾನ್ಯ ರೂಪವೇ ಆ ಒಂದು ಸೂತ್ರ ಸಹ ಆಗಿದೆ ನಾವು ಈ ಒಂದು ವಿಧಾನದಲ್ಲಿ ವರ್ಗ ಸಮೀಕರಣ ಯಾವುದೇ ಒಂದು ಫಾರ್ಮ್ನಲ್ಲಿ ಇದ್ದರೆ ಯಾವುದೇ ಒಂದು ರೂಪದಲ್ಲಿದ್ದರೂ ಸಹ ಪರಿಹಾರವನ್ನು ಕಂಡುಹಿಡಬಹುದಾಗಿರುತ್ತೆ ಹಾಗಾಗಿ ಇದು ಅತ್ಯಂತ ಪ್ರಮುಖ ವಿಧಾನ ಆಗಿರುತ್ತೆ ಈ ವಿಧಾನ ಏನು ಅಂತ ಹೇಳಿ ನಾವು ನೋಡೋಣ ಅದಕ್ಕಾಗಿ ಮೊದಲಿಗೆ ನಾನೊಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಆ ಉದಾಹರಣೆ ಈ ರೀತಿ ಇದೆ ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ನಾನಿಲ್ಲಿ ಸ್ವಲ್ಪ ಇಟ್ಟು ಈಕ್ವಲ್ಸ್ ಐದು ಹೇಳಿ ಬರಿತಾ ಇದ್ದೇನೆ ಅಪವರ್ತನ ವಿಧಾನದಿಂದ ಆದರೆ ವರ್ಗ ಸಮೀಕರಣದ ಪದಗಳನ್ನೆಲ್ಲ ನಾವು ಒಂದು ಬದಿಗೆ ತೆಗೆದುಕೊಂಡು ಮತ್ತೊಂದು ಬದಿಯನ್ನು ಸೊನ್ನೆಗೆ ಸಮ ಮಾಡಿ ಅಪವರ್ತನಗಳನ್ನು ಕಂಡಿಡಿದು ನಂತರ ಪರಿಹಾರವನ್ನು ಕಂಡಿಡಿತೇವೆ ಆದರೆ ಈ ಒಂದು ವಿಧಾನದಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಇದು ಒಂದು ವರ್ಗ ಸಂಖ್ಯೆ ಆಗಿತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಸ್ಕ್ವೇರ್ ಆಗಿತ್ತು ಅಂತ ಹೇಳಿದ್ರೆ ನಾವು ಸುಲಭವಾಗಿ ಪರಿಹಾರವನ್ನು ಕಂಡಿಡಬಹುದಾಗಿರುತ್ತೆ ಹಾಗಾಗಿ ನಾವು ಇದನ್ನೇನಾದ್ರೂ ಕೆಲವು ಸಂಖ್ಯೆಗಳನ್ನು ಎರಡೂ ಬದಿಯಲ್ಲಿ ಕೂಡೋದ್ರಿಂದ ಕಳೆಯೋದ್ರಿಂದ ಈ ಒಂದು ಎಕ್ಸ್ಪ್ರೆಷನ್ನ ನಾವು ಒಂದು ಪೂರ್ಣ ವರ್ಗ ಸಂಖ್ಯೆಯಾಗಿ ಬರೆದುಕೊಳ್ಳೋಕ್ಕೆ ಸಾಧ್ಯವೇ ಯೋಚನೆ ಮಾಡೋಣ ಅಂದರೆ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಸಮ್ಥಿಂಗ್ ಅಂತ ಬರ್ಕೊಂಡಾಗ ಈ ಒಂದು ಎಕ್ಸ್ಪ್ರೆಷನ್ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಬೇಕು ಉದಾಹರಣೆ ನಾನಿಲ್ಲಿ ಅದನ್ನು ಈ ರೀತಿಯಾಗಿ ಬರೆದುಕೊಳ್ತೇನೆ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಸಮಥಿಂಗ್ ಸ್ಕ್ವೇರ್ ನಮಗೆ ಗೊತ್ತಿಲ್ಲ ಅದು ಎಕ್ಸ್ ಮೈನಸ್ ಎ ಓಲ್ ಸ್ಕ್ವಯರ್ ಆಗಬಹುದೇ ಈಗ ಈ ಎಕ್ಸ್ ಮೈನಸ್ ಎ ಓಲ್ ಸ್ಕ್ವೇರ್ನ ನಾವು ವಿಸ್ತರಿಸಿದ್ರೆ ಅದು ಈ ರೀತಿಯಾಗಿರುತ್ತೆ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎ ಎಕ್ಸ್ ಪ್ಲಸ್ ಎ ಸ್ಕ್ವಯರ್ ಈಗ ಆಲ್ರೆಡಿ ನಮಗೆ ಇಲ್ಲಿ ಎಕ್ಸ್ ಇದೆ ಈ ಮೈನಸ್ ನಾಲ್ಕು ಅನ್ನುವುದು ಮೈನಸ್ ಎರಡು ಎಗೆ ಸಮ ಆಯಿತು ಅಂತ ಹೇಳಿದ್ರೆ ಏನೇ ಬೆಲೆ ಏನಾಗುತ್ತೆ ನಾಲ್ಕರಲ್ಲಿ ಅರ್ಧ ಅಂದರೆ ನಾನಿಲ್ಲಿ ಈ ಮೈನಸ್ ಎರಡು ಎ ಎಕ್ಸ್ ಅನ್ನುವಂಥದ್ದು ಮೈನಸ್ ನಾಲ್ಕು ಎಕ್ಸ್ಗೆ ಸಮ ಆಗಿದೆ ಈಗ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ಮೈನಸ್ ಎರಡು ಎ ಅನ್ನುವಂಥದ್ದು ಮೈನಸ್ ನಾಲ್ಕಕ್ಕೆ ಸಮ ಆಯಿತು ನನಗೆ ಎ ಬೇಕಾಗಿರೋದ್ರಿಂದ ನಾನು ಮೈನಸ್ ಎರಡನ್ನು ಎರಡು ಬದಿಯಲ್ಲಿ ಭಾಗಿಸ್ತೇನೆ ಅಂತ ಅಂಥೇಳಿದ್ರೆ ಏನ ಬೆಲೆ ಎರಡು ಆಯಿತು ಏನ ಬೆಲೆ ಎರಡು ಆಯಿತು ಹೇಳಿದ್ರೆ ನಮಗೆ ಎ ಸ್ಕ್ವಯರ್ ಎಷ್ಟು ಅಂತ ಗೊತ್ತಾಯಿತು ಎಕ್ಸ್ ಮೈನಸ್ ಎ ಓಲ್ ಸ್ಕ್ವಯರ್ ರೂಪದಲ್ಲಿ ಬರಿಬೇಕು ಅಂತ ಹೇಳಿದ್ರೆ ನಾನು ಈ ಒಂದು ಪದಕ್ಕೆ ಎ ಸ್ಕ್ವಯರ್ನ ಸೇರಿಸ್ಬೇಕು ಅಲ್ವಾ ಈಗ ಆಲ್ರೆಡಿ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಇದೆ ಎಕ್ಸ್ಕ್ವಯರ್ ಮೈನಸ್ ಎರಡು ಎ ಎಕ್ಸ್ ಇದೆ ಅಲ್ವಾ ಸೊ ಈ ಮೈನಸ್ ಎರಡು ಎ ಎಕ್ಸ್ ಮೈನಸ್ ನಾಲ್ಕು ಎಕ್ಸನ್ನು ನಾನು ಈ ರೀತಿಯಾಗಿ ಬರೆದ್ಕೊಳ್ಬೋದು ಮೈನಸ್ ಎರಡು ಇಂಟು ಏನ ಬೆಲೆ ಎಷ್ಟಾಯಿತು ಎರಡು ಇಂಟು ಎಕ್ಸ್ ಇದು ಮೈನಸ್ ಎರಡು ಎ ಎಕ್ಸ್ ರೂಪದಲ್ಲಿ ಇದೆ ಈಗ ನನಗೆ ಇಲ್ಲಿ ಎ ಸ್ಕ್ವೇರನ್ನು ಸೇರಿಸಬೇಕಾಗಿದೆ ಎ ಸ್ಕ್ವೇರ್ ಅಂದರೆ ಅರ್ಥ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ನಾನು ಸಮೀಕರಣದ ಈ ಬದಿಗೆ ನಾಲ್ಕನ್ನು ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಮೀಕರಣದ ಸಮತೆಯನ್ನು ಕಾಪಾಡೋದಕ್ಕೆ ನಾನು ಈ ಬದಿಗೂ ಸಹ ನಾಲ್ಕನ್ನು ಸೇರಿಸಬೇಕಾಗತ್ತೆ ಆಗ ಈ ಒಂದು ಎಕ್ಸ್ಪ್ರೆಷನ್ ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಯಾಕೆಂದರೆ ನಾಲ್ಕು ಅನ್ನುವಂಥದ್ದು ಎರಡು ಸ್ಕ್ವಯರ್ ಆಗಿದೆ ನಾಲ್ಕು ಅನ್ನುವಂಥದ್ದು ಎರಡು ಸ್ಕ್ವಯರ್ ಆಗಿದೆ ಹಾಗಾಗಿ ಈಗ ಇದು ಒಂದು ಕಂಪ್ಲೀಟ್ ಸ್ಕ್ವಯರ್ ಆಗುತ್ತೆ ಅದನ್ನು ನಾವು ಈ ರೀತಿಯಾಗಿ ಬರೆದುಕೊಳ್ಬೋದು ಎಕ್ಸ್ ಈ ರೀತಿಯಾಗಿ ಎಕ್ಸ್ ಮೈನಸ್ ಎ ಓಲ್ ಸ್ಕ್ವೇರ್ ಇಲ್ಲಿ ಎ ಜಾಗದಲ್ಲಿ ಎರಡು ಇದೆ ಎಕ್ಸ್ ಮೈನಸ್ ಎರಡು ಓಲ್ ಸ್ಕ್ವೇರ್ ಈಕ್ವಲ್ಸ್ ಐದು ಪ್ಲಸ್ ನಾಲ್ಕು ಅಂತ ಹೇಳಿದ್ರೆ ಒಂಬತ್ತು ಈಗ ನಮಗೆ ಸಮೀಕರಣವನ್ನು ಬಿಡಿಸುವಂಥದ್ದು ಸುಲಭ ಆಗುತ್ತೆ ಅದಕ್ಕಾಗಿ ನಾವು ಈ ಒಂದು ಎಕ್ಸ್ಪ್ರೆಷನ್ನ ಒಂದು ವರ್ಗ ಸಂಖ್ಯೆಯಾಗಿ ಬರೆದುಕೊಳ್ಳೋದಕ್ಕೆ ಸಾಧ್ಯವೇ ಅಂತ ಯೋಚನೆ ಮಾಡಿದ್ವಿ ಈ ವಿಧಾನನೇ ನಾವು ವರ್ಗಪೂರ್ಣಗೊಳಿಸುವಿಕೆ ವಿಧಾನ ಅಥವಾ ಕಂಪ್ಲೀಟಿಂಗ್ ಸ್ಕ್ವಯರ್ ಹೇಳಿ ಹೇಳೋದು ಈಗ ನಾವು ಎಕ್ಸ್ನ ಬೆಲೆ ಕಂಡುಹಿಡಿಯುವ ಸಲುವಾಗಿ ಸಮೀಕರಣದ ಎರಡೂ ಬದಿ ನಾವು ವರ್ಗ ಮೂಲವನ್ನು ತೆಗೆದುಕೊಳ್ತಾ ಇದ್ದೇವೆ ಸ್ಕ್ವೇರ್ ರೂಟನ್ನು ತೆಗೆದುಕೊಳ್ತಾ ಇದ್ದೀವಿ ಸ್ಕ್ವೇರ್ ರೂಟ್ ಆಫ್ ನೈನ್ ಅಂದರೆ ಎರಡು ಬೆಲೆಯನ್ನು ಕನ್ಸಿಡರ್ ಮಾಡ್ತೀವಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟನ್ನು ತೆಗೆದುಕೊಂಡಾಗ ನಮಗೆ ಈ ಬದಿಯಲ್ಲಿ ಉಳ್ಕೊಳ್ತಾ ಇರ್ಬೋದು ಎಕ್ಸ್ ಮೈನಸ್ ಎರಡು ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒಂಬತ್ತು ಅಂತ ಹೇಳಿದ್ರೆ ಪ್ಲಸ್ ಆರ್ ಮೈನಸ್ ಮೂರು ಒಂಬತ್ತರ ವರ್ಗ ಮೂಲ ಈಗ ನಾವು ಎಕ್ಸ್ಗೆ ಬಿಡಿಸುವ ಸಲುವಾಗಿ ಎಕ್ಸ್ ಮೈನಸ್ ಎರಡು ಈಕ್ವಲ್ಸ್ ಪ್ಲಸ್ ಮೂರು ಅಥವಾ ಎಕ್ಸ್ ಮೈನಸ್ ಎರಡು ಈಕ್ವಲ್ಸ್ ಮೈನಸ್ ಮೂರು ಆಗತ್ತೆ ನಾವು ಎರಡೂ ಬದಿಯಲ್ಲಿ ಎರಡನ್ನ ಕ್ಯಾನ್ಸಲ್ ಮಾಡೋ ಸಲುವಾಗಿ ಪ್ಲಸ್ ಎರಡನ್ನ ಕೂಡಿದ್ವಿ ಅಂತ ಹೇಳಿದ್ರೆ ಇಲ್ಲೂ ಸಹ ನಮಗೆ ಈ ಬದಿಯಲ್ಲಿ ದೊರಕುವಂಥದ್ದು ಪ್ಲಸ್ ಮೈನಸ್ ಎರಡು ಪ್ಲಸ್ ಎರಡು ಕ್ಯಾನ್ಸಲ್ ಆಗಿ ಎಕ್ಸ್ ಉಳ್ಕೊಳುತ್ತೆ ಪ್ಲಸ್ ಮೂರು ಪ್ಲಸ್ ಎರಡು ಅಂತ ಹೇಳಿದ್ರೆ ಐದು ಎಕ್ಸ್ ಈಕ್ವಲ್ಸ್ ಐದು ಒಂದು ಬೆಲೆ ಆಯಿತು ಒಂದು ಪರಿಹಾರ ಆಯಿತು ಹಾಗೆ ಇಲ್ಲಿ ಮೈನಸ್ ಎರಡು ಮತ್ತು ಪ್ಲಸ್ ಎರಡು ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರುವಂತದ್ದು ಎಕ್ಸ್ ಮೈನಸ್ ಮೂರು ಪ್ಲಸ್ ಎರಡು ಅಂತ ಹೇಳಿದ್ರೆ ಮೈನಸ್ ಒಂದು ದೊರಕ್ತಾ ಇದೆ ಎಕ್ಸ್ ಈಕ್ವಲ್ಸ್ ಐದು ಮತ್ತು ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಈ ಒಂದು ಸಮೀಕರಣದ ಪರಿಹಾರ ಆಯ್ತು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಈಕ್ವಲ್ಸ್ ಐದು ಅನ್ನುವಂತಹ ಸಮೀಕರಣದ ಪರಿಹಾರ ಆಯ್ತು ನಾವು ಈ ಹಿಂದಿನ ರೀತಿಯಲ್ಲಿ ಅಪವರ್ತನವನ್ನ ಕಂಡುಹಿಡಿಯುವ ರೀತಿಯಲ್ಲೇ ಮಾಡಿದ್ದಿದ್ರೆ ಅದು ಹೇಗೆ ಅಂತ ನೋಡೋಣ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಈಕ್ವಲ್ಸ್ ಐದು ನಾವು ಸಮೀಕರಣದ ಒಂದು ಬದಿಯಲ್ಲಿ ಸೊನ್ನೆಯನ್ನು ಪಡೆಯುವ ಸಲುವಾಗಿ ಎರಡೂ ಬದಿಯಲ್ಲಿ ನಾವು ಮೈನಸ್ ಐದನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಆಗ ಪ್ಲಸ್ ಐದು ಮೈನಸ್ ಐದು ಕ್ಯಾನ್ಸಲ್ ಆಗಿ ನನಗೆ ಈ ಬದಿಯಲ್ಲಿ ಸೊನ್ನೆ ದೊರಕ್ತಾ ಇತ್ತು ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಐದು ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ ಐದು ಮತ್ತು ಮೊತ್ತ ಮೈನಸ್ ನಾಲ್ಕು ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಂಖ್ಯೆ ಮೈನಸ್ ಐದು ಮತ್ತೊಂದು ಪ್ಲಸ್ ಒಂದು ಆಗಿರ್ತಾ ಇತ್ತು ನಾವು ಆ ಒಂದು ಸಮೀಕರಣಗಳ ಅಪವರ್ತನವನ್ನು ಈ ರೀತಿಯಾಗಿ ಬರೆದುಕೊಳ್ತಾ ಇದ್ವಿ ಎಕ್ಸ್ ಮೈನಸ್ ಐದು ಇಂಟು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಸೊನ್ನೆ ಇದನ್ನು ನಾವು ಸುಲಭೀಕರಿಸಿದರೆ ಎಕ್ಸ್ ಈಕ್ವಲ್ಸ್ ಪ್ಲಸ್ ಐದು ಹಾಗೂ ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ದೊರಕ್ತಾ ಇತ್ತು ನಮಗೆ ಈ ಉತ್ತರವೇ ದೊರಕ್ತಾಯಿತ್ತು ಆದ್ರೆ ನಮ್ಗೆ ಈ ಒಂದು ವಿಧಾನ ಸುಲಭ ಅನ್ನಿಸ್ತಾ ಇದೆ ಈ ವಿಧಾನ ನಮಗೆ ಅಪವರ್ತನಗಳನ್ನ ಕಂಡುಹಿಡಿಯುವಂತದ್ದು ಸ್ವಲ್ಪ ಕ್ಲಿಷ್ಟವಾದಾಗ್ಯೂ ಸಹ ಸುಲಭ ಆಗತ್ತೆ ಅದು ಹೇಗೆ ಅಂತ ಹೇಳಿ ಇನ್ನೊಂದು ಉದಾಹರಣೆಯನ್ನ ತೆಗೆದುಕೊಂಡು ನಾವು ನೋಡೋಣ ಅದಕ್ಕಾಗಿ ನಾನು ಈ ಒಂದು ವರ್ಕ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೇನೆ ಈಗ ನಾನು ಕನ್ಸಿಡರ್ ಮಾಡ್ತಾ ಇರುವಂತಹ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ ಹತ್ತು ಎಕ್ಸ್ ಸ್ಕ್ವಯರ್ ಮೈನಸ್ ಮೂವತ್ತು ಎಕ್ಸ್ ಮೈನಸ್ ಎಂಟು ಈಕ್ವಲ್ಸ್ ಸೊನ್ನೆ ಈಗ ನಾವು ಇದನ್ನು ಸಹ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನದಿಂದ ಹೇಗೆ ಪರಿಹಾರ ಮಾಡಬಹುದು ಅಂತ ನೋಡೋಣ ಅದಕ್ಕೆ ಮೊದಲು ನಾನು ಇಲ್ಲಿ ಹತ್ತು ಮೂವತ್ತು ಎಂಟು ಈ ಮೂರು ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಎರಡೂ ಆಗಿದೆ ನಾನು ಎರಡರಿಂದ ಸಮೀಕರಣದ ಎರಡೂ ಬದಿಯನ್ನು ಭಾಗಿಸಿದೆ ಅಂತೇಳಿ ನನಗೆ ಸುಲಭ ರೂಪದಲ್ಲಿ ಸಮೀಕರಣ ದೊರಕುತ್ತೆ ಸರಳ ರೂಪದಲ್ಲಿ ಅದಕ್ಕಾಗಿ ನಾನು ಸಮೀಕರಣವನ್ನು ಎರಡರಿಂದ ಭಾಗಿಸ್ತಾ ಇದ್ದೇನೆ ಎರಡೂ ಬದಿಯಲ್ಲಿ ಈಗ ನನಗೆ ದೊರಕುವಂಥದ್ದು ಎರಡು ಐದ್ಲಿ ಅಂತ ಹೇಳಿದ್ರೆ ಐದು ಎಕ್ಸ್ ಸ್ಕ್ವಯರ್ ಮೈನಸ್ ಮೈನಸ್ ಎರಡು ಹದಿನೈದುಲಿ ಮೂವತ್ತು ಎಕ್ಸ್ ಎರಡು ನಾಲ್ಕಲಿ ಎಂಟು ಈಕ್ವಲ್ಸ್ ಸೊನ್ನೆ ಈಗ ನಾವು ಅಪವರ್ತನ ವಿಧಾನದಿಂದ ಆಗಲಿ ಅಥವಾ ಯಾವುದೇ ವಿಧಾನದಲ್ಲಿ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಒಂದಿತ್ತು ಅಂತ ಹೇಳಿದ್ರೆ ನಾವು ಸುಲಭವಾಗಿ ಸಮೀಕರಣವನ್ನ ಸುಲಭೀಕರಿಸಬಹುದು ಅಂತ ಆಗಿರುತ್ತೆ ಅದಕ್ಕಾಗಿ ನಾನು ಇಡೀ ಸಮೀಕರಣವನ್ನ ಎರಡೂ ಬದಿಯಲ್ಲಿ ಐದರಿಂದ ಭಾಗ ಮಾಡ್ತಾ ಇದ್ದೇನೆ ಎಕ್ಸ್ ಸ್ಕ್ವೇರ್ನ ನ ಸಹಗುಣಕವನ್ನ ಒಂದಾಗಿ ಪಡೆಯಲಿಕ್ಕೆ ಈಗ ಐದು ಐದು ಕ್ಯಾನ್ಸಲ್ ಆಗಿ ನನಗೆ ಉಳ್ಕೊಳ್ತಾ ಇರುವಂತದ್ದು ಎಕ್ಸ್ ಸ್ಕ್ವೇರ್ ಅಂದ್ರೆ ಒಂದು ಸ್ಕ್ವೇರ್ ಐದು ಮೂರ್ಲಿ ಹದಿನೈದು ಎಕ್ಸ್ ಮತ್ತು ಮೈನಸ್ ನಾಲ್ಕು ಬೈ ಐದು ಈಕ್ವಲ್ಸ್ ಸೊನ್ನೆ ಈಗ ನಾನು ಈ ಒಂದು ಎಕ್ಸ್ಪ್ರೆಷನ್ನ ವರ್ಗಪೂರ್ಣಗೊಳಿಸುವಿಕೆ ವಿಧಾನದಲ್ಲಿ ಬರೆದುಕೊಳ್ಳುವ ಸಲುವಾಗಿ ನಾನು ಇಲ್ಲಿ ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸನ್ನು ಮಾತ್ರ ಉಳಿಸಿಕೊಂಡು ಎರಡೂ ಬದಿಯಲ್ಲಿ ಪ್ಲಸ್ ನಾಲ್ಕು ಬೈ ಐದನ್ನು ಸೇರಿಸ್ತಾ ಇದ್ದೇನೆ ಆಗ ಮೈನಸ್ ನಾಲ್ಕು ಬೈ ಐದು ಪ್ಲಸ್ ನಾಲ್ಕು ಬೈ ಐದು ಕ್ಯಾನ್ಸಲ್ ಆಗುತ್ತೆ ಈ ಬದಿಯಲ್ಲಿ ಸೊನ್ನೆ ಪ್ಲಸ್ ನಾಲ್ಕು ಬೈ ಐದು ಅಂತ ಹೇಳಿದ್ರೆ ನಾಲ್ಕು ಬೈ ಐದು ದೊರಕ್ತಾ ಇದೆ ಈಗ ನಾನು ಈ ಒಂದು ಎಕ್ಸ್ಪ್ರೆಷನ್ನ ಒಂದು ಕಂಪ್ಲೀಟ್ ಸ್ಕ್ವೇರ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ಒಂದು ಪೂರ್ಣ ವರ್ಗವಾಗಿ ಎಕ್ಸ್ಪ್ರೆಸ್ ಮಾಡಬೇಕಾಗಿರುತ್ತೆ ಹಾಗಾದರೆ ಈ ಒಂದು ಸಂಖ್ಯೆ ಯಾವುದಕ್ಕೆ ಸಮ ಇರುತ್ತೆ ಈಗ ಆಲ್ರೆಡಿ ನಾವು ತಿಳಿದುಕೊಂಡಿದ್ದೀವಿ ಅದನ್ನು ನಾವು ಈ ರೂಪದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಎಕ್ಸ್ಕ್ವಯರ್ ಮೈನಸ್ ಎರಡು ಎ ಎಕ್ಸ್ ಪ್ಲಸ್ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಆಗ ಅದು ಎಕ್ಸ್ ಮೈನಸ್ ಎ ಓಲ್ ಸ್ಕ್ವೇರ್ ರೂಪದಲ್ಲಿ ದೊರಕುತ್ತೆ ಈಗ ಈ ಒಂದು ಸಂಖ್ಯೆ ಏನಿದೆ ಅದು ಮೈನಸ್ ಮೂರು ಎಕ್ಸ್ ಆಗಿದೆ ಇಲ್ಲಿ ಈ ಒಂದು ಮಾಹಿತಿಯನ್ನು ಬಳಸಿ ಎ ಏನಾಗಿರಬಹುದು ಅಂತೇಳಿ ನೋಡೋಣ ಮೈನಸ್ ಎರಡು ಎ ಎಕ್ಸ್ ಅನ್ನು ಮೈನಸ್ ಮೂರು ಎಕ್ಸ್ಗೆ ಸಮ ಮಾಡ್ತಾ ಇದ್ದೇನೆ ಇಲ್ಲಿ ಎಕ್ಸ್ ಎಕ್ಸ್ ಇದೆ ಈಗ ಮೈನಸ್ ಎರಡು ಎ ಅನ್ನುವಂಥದ್ದು ಮೈನಸ್ ಮೂರಕ್ಕೆ ಸಮ ಆಗಿರುತ್ತೆ ಎಷ್ಟಿದೆ ಅಂತ ತಿಳ್ಕೊಳ್ಳೋಕೆ ನಾನು ಸಮೀಕರಣದ ಎರಡು ಬದಿ ಮೈನಸ್ ಎರಡರಿಂದ ಬಾಗ್ಸಿದ್ರೆ ಆಗ ಏನ ಬೆಲೆ ನನಗೆ ಮೂರು ಬೈ ಎರಡು ಅಂತ ದೊರಕ್ತಾ ಇದೆ ಹಾಗಾದರೆ ಎ ಸ್ಕ್ವಯರ್ ನನಗೆ ಮೂರು ಸ್ಕ್ವಯರ್ ಅಂದರೆ ಒಂಬತ್ತು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಆಗಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಮೂರು ಎಕ್ಸ್ ಅನ್ನುವಂಥದ್ದು ಮೈನಸ್ ಎರಡು ಇಂಟು ಮೂರು ಬೈ ಎರಡು ಇಂಟು ಎಕ್ಸ್ಗೆ ಸಮ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಗಿ ಮೈನಸ್ ಮೂರು ಎಕ್ಸ್ ದೊರಕುತ್ತೆ ಹಾಗಾದರೆ ನಾನು ಈ ಎರಡೂ ಬದಿಯಲ್ಲಿ ಎ ಸ್ಕ್ವೇರ್ನ ಸೇರಿಸಿದೆ ಅಂತ ಹೇಳಿದ್ರೆ ಆಗ ಈ ಒಂದು ಸಮೀಕರಣ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಅದಕ್ಕಾಗಿ ನಾನು ಎ ಸ್ಕ್ವೇರ್ ಅಂದರೆ ಒಂಬತ್ತು ಬೈ ನಾಲ್ಕನ್ನು ಎರಡೂ ಬದಿಯಲ್ಲಿ ಸೇರಿಸ್ತಾ ಇದ್ದೇನೆ ಪ್ಲಸ್ ಒಂಬತ್ತು ಬೈ ನಾಲ್ಕು ಪ್ಲಸ್ ಒಂಬತ್ತು ಬೈ ನಾಲ್ಕು ಈಗ ಈ ಒಂದು ಎಕ್ಸ್ಪ್ರೆಷನ್ ಎಕ್ಸ್ ಮೈನಸ್ ಎ ಓಲ್ ಸ್ಕ್ವೇರ್ ಆಯಿತು ಇಲ್ಲಿ ಎ ಅಂತ ಹೇಳಿದ್ರೆ ಮೂರು ಬೈ ಎರಡು ಎಕ್ಸ್ ಮೈನಸ್ ಮೂರು ಬೈ ಎರಡು ಓಲ್ ಸ್ಕ್ವಯರ್ ಆಗಿದೆ ಈಕ್ವಲ್ಸ್ ಈಗ ಐದು ಬೈ ನಾಲ್ಕು ನಾನು ಈ ಒಂದು ಡಿನಾಮಿನೇಟರ್ ಈಕ್ವಲ್ ಮಾಡೋದಕ್ಕೆ ಐದು ಮತ್ತು ನಾಲ್ಕರ ಲಾಸಹ ಇಪ್ಪತ್ತು ಬರೋ ರೀತಿ ಬರೆದ್ಕೊಳ್ಳೋದಕ್ಕೆ ಈ ಒಂದು ಬೆಲೆಯನ್ನು ನಾಲ್ಕರಿಂದ ಗುಣಿಸ್ತಾ ಇದ್ದೇನೆ ನಾಲ್ಕು ನಾಲ್ಕುಲಿ ಹದಿನಾರು ಐದು ನಾಲ್ಕಲಿ ಇಪ್ಪತ್ತು ಅದೇ ರೀತಿಯಾಗಿ ಈ ಒಂದು ಫ್ರ್ಯಾಕ್ಷನ್ನ ಡಿನಾಮಿನೇಟರ್ ಇಪ್ಪತ್ತು ಬರಬೇಕು ಅಂತ ಹೇಳಿದ್ರೆ ನಾನು ಈ ಒಂದು ಬೆಲೆಯನ್ನು ಐದರಿಂದ ಗುಣಿಸ್ಬೇಕಾಗತ್ತೆ ಒಂಬತ್ತೈದ್ಲಿ ನಲವತ್ತ ಐದು ಐದ್ ನಾಲ್ಕುಲಿ ಇಪ್ಪತ್ತು ಈಗ ಇದರ ಮುಂದುವರೆದ ಭಾಗವನ್ನು ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಹಾ ಎಕ್ಸ್ ಮೈನಸ್ ಮೂರು ಓಲ್ ಸ್ಕ್ವಯರ್ ಈಕ್ವಲ್ಸ್ ಹದಿನಾರು ಪ್ಲಸ್ ನಲವತ್ತೈದು ಅಂತ ಹೇಳಿದ್ರೆ ಅರವತ್ತು ಒಂದು ಡಿವೈಡೆಡ್ ಬೈ ಇಪ್ಪತ್ತು ಆಯಿತು ನಾನೀಗ ಎಕ್ಸ್ಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಈಗ ವರ್ಗಮೂಲವನ್ನ ತೆಗೆದುಕೊಂಡ್ರೆ ಇದು ಪ್ಲಸ್ ಆರ್ ಮೈನಸ್ ಆಯಿತು ಇಲ್ಲಿ ನನಗೆ ಉಳಿತಾ ಇರುವಂಥದ್ದು ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ಅರವತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತರ ವರ್ಗ ಮೂಲ ಈಗ ನಾವು ಈ ಒಂದು ವಿಧಾನ ಹೇಗೆ ನಮ್ಗೆ ಸಹಾಯ ಮಾಡ್ತಿದೆ ಅಂತ ಅರ್ಥ ಆಗ್ತಿದೆ ಯಾಕಂದ್ರೆ ನಮ್ಗೆ ಈ ರೀತಿಯ ಒಂದು ಅಪವರ್ತನಗಳನ್ನ ಖಂಡಿತವಾಗಿಯೂ ಪಡ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು ಹೇಳಿದ್ರೆ ಇಲ್ಲೇ ನೀವು ನೋಡಬಹುದು ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ ನಾಲ್ಕು ಬೈ ಐದು ಮತ್ತು ಮೊತ್ತ ಮೈನಸ್ ಮೂರು ಇರುವಂತಹ ಎರಡು ಸಂಖ್ಯೆಗಳನ್ನ ಕಂಡುಹಿಡೀರಿ ಅಂತ ಹೇಳಿದ್ರೆ ಇಲ್ಲಿಯೇ ನಮಗೆ ಅರ್ಥ ಆಗ್ತಾ ಇದೆ ಅಪವರ್ತನ ವಿಧಾನ ಕ್ಲಿಷ್ಟ ಆಗ್ತಾ ಇದೆ ಅಂತೇಳಿ ಯಾಕೆಂದ್ರೆ ನಮಗೆ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ ನಾಲ್ಕು ಬೈ ಐದು ಮತ್ತು ಎರಡು ಸಂಖ್ಯೆಗಳ ಮೊತ್ತ ಮೈನಸ್ ಮೂರು ಬರುವಂತೆ ಎರಡು ಸಂಖ್ಯೆಗಳನ್ನು ಯೋಚಿಸಿ ಅಂತ ಹೇಳಿದ್ರೆ ಕಷ್ಟ ಆಗ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ನಮಗೆ ಈ ವಿಧಾನ ಅತ್ಯಂತ ಸುಲಭ ಆಗ್ತಾ ಇದೆ ಈಗ ನಾವು ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ನಾನು ಎರಡೂ ಬದಿಯಲ್ಲಿ ಪ್ಲಸ್ ಮೂರನ್ನು ಸೇರಿಸಿದ್ರೆ ಮೂರು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಅರವತ್ತೊಂದು ಬೈ ಇಪ್ಪತ್ತು ನಮಗೆ ಇದರ ಬೆಲೆಯನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಎರಡು ಪರಿಹಾರ ಇದೆ ಎಕ್ಸ್ಗೆ ಎಕ್ಸ್ ಈಕ್ವಲ್ಸ್ ಮೂರು ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಅರವತ್ತೊಂದು ಬೈ ಇಪ್ಪತ್ತು ಒಂದು ಅಂದರೆ ಇದರ ಒಂದು ಬೆಲೆಯನ್ನು ನಾವು ಕ್ಯಾಲ್ಕುಲೇಟರ್ ಸಹಾಯದಿಂದ ಕಂಡುಹಿಡಿದ್ವಿ ಅಂತ ಹೇಳಿದ್ರೆ ಮೂರರಲ್ಲಿ ಅದರ ಬೆಲೆಯನ್ನು ಕಳೆದ್ವಿ ಅಂತ ಹೇಳಿದ್ರೆ ಒಂದು ಪರಿಹಾರ ಸಿಗುತ್ತೆ ಮೂರಕ್ಕೆ ಆ ಬೆಲೆಯನ್ನು ಕೂಡಿದ್ವಿ ಅಂತ ಹೇಳಿದ್ರೆ ಮತ್ತೊಂದು ಪರಿಹಾರ ಸಿಗುತ್ತೆ ನೀವು ಅದನ್ನ ಕ್ಯಾಲ್ಕುಲೇಟರ್ ಬಳಸಿ ಸಹ ಈ ಒಂದು ಬೆಲೆಯನ್ನು ಕಂಡು ಇದು ಎಕ್ಸ್ ನ ಬೆಲೆ ಈ ಒಂದು ಸಮೀಕರಣವನ್ನು ತೃಪ್ತಿಪಡಿಸುತ್ತೆ ಅಂತ ಹೇಳಿ ನಾವು ಈ ಬೆಲೆಯನ್ನು ಕ್ಯಾಲ್ಕುಲೇಟರ್ ಸಹಾಯದಿಂದ ಪಡ್ಕೊಂಡು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಬಹುದಾಗಿರುತ್ತೆ ಆದರೆ ಈ ರೂಟ್ ಆಫ್ ಅರವತ್ತೊಂದು ಬೈ ಇಪ್ಪತ್ತು ಅನ್ನುವಂಥದ್ದು ನಮಗೊಂದು ಪೂರ್ಣಗೊಳ್ಳದ ದಶಮಾಂಶ ಆಯಿತು ಅಂತ ಹೇಳಿದಾಗ ನಾವು ದಶಮಾಂಶದ ಸ್ಥಾನದ ನಂತರ ಒಂದು ಅಥವಾ ಎರಡು ಅಂಕೆಗೆ ಸೀಮಿತಗೊಳಿಸ್ಕೊಂಡು ಬೆಲೆಯನ್ನು ತೆಗೆದುಕೊಳ್ತೇವೆ ಉದಾಹರಣೆಗೆ ನಾನೀಗ ಕ್ಯಾಲ್ಕುಲೇಟರ್ ಸಹಾಯದಿಂದ ಸ್ಕ್ವೇರ್ ರೂಟ್ ಆಫ್ ಅರವತ್ತೊಂದು ಬೈ ಇಪ್ಪತ್ತರ ಬೆಲೆಯನ್ನು ಕಂಡಿಡ್ದಿದ್ದೇನೆ ಅಂತ ಹೇಳಿದ್ರೆ ಅದು ಈ ರೀತಿಯಾಗಿ ಬರ್ತಾ ಇದೆ ನಾವು ಕ್ಯಾಲ್ಕುಲೇಟರ್ನ ಸಹಾಯ ಬಳಸಿ ಈ ಒಂದು ಬೆಲೆಯನ್ನು ಮೂರು ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಅರವತ್ತೊಂದು ಬೈ ಇಪ್ಪತ್ತನ್ನು ಕಂಡಿಡಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಒಂದು ಬೆಲೆ ಎಕ್ಸ್ಕೋಲ್ಸ್ ಮೂರು ಪ್ಲಸ್ ಎರಡು ನಾಲ್ಕು ಆರು ನಾಲ್ಕು ಎರಡು ನಾಲ್ಕು ಒಂಬತ್ತು ಒಂದು ಆರು ಆರು ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಮತ್ತೊಂದು ಬೆಲೆ ಎಕ್ಸ್ನ ಬೆಲೆ ಎಕ್ಸ್ ಈಕ್ವಲ್ಸ್ ಮೂರು ಮೈನಸ್ ಸ್ಕ್ವೇರ್ ರೂಟ್ ಆಫ್ ಅರವತ್ತೊಂದು ಬೈ ಇಪ್ಪತ್ತನ್ನು ನೋಡಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಮೈನಸ್ ಸೊನ್ನೆ ಬಿಂದು ಎರಡು ನಾಲ್ಕು ಆರು ನಾಲ್ಕು ಎರಡು ನಾಲ್ಕು ಒಂಬತ್ತು ಒಂದು ಆರು ಆರು ಬರ್ತಾ ಹೋಗುತ್ತೆ ನಾವು ಆಗ ತೆಗೆದುಕೊಳ್ಳುವಂಥದ್ದು ಮೊದಲ ದಶಮಾಂಶ ಸ್ಥಾನದ ನಂತರ ಒಂದು ಅಥವಾ ಎರಡು ಸ್ಥಾನ ಇವಾಗ ಮೂರು ಬಿಂದು ಎರಡು ನಾಲ್ಕು ಆರು ತೆಗೆದುಕೊಳ್ತೇವೆ ಅಥವಾ ಮೈನಸ್ ಸೊನ್ನೆ ಬಿಂದು ಎರಡು ನಾಲ್ಕು ಆರು ತೆಗೆದುಕೊಂಡು ಆ ಉತ್ತರವನ್ನು ಕನ್ಸಿಡರ್ ಮಾಡಿ ನಾವು ಈ ಒಂದು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಬೆಲೆಯನ್ನು ಕಂಡಿಡಿದ್ವಿ ಅಂತ ಹೇಳಿದ್ರೆ ಆಗ ಅದು ಸೊನ್ನೆಗೆ ಸಮ ಆಗಬೇಕಾಗತ್ತೆ ಆದರೆ ಕೆಲವೊಮ್ಮೆ ನಾವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೆಗೆದುಕೊಳ್ಳೋದ್ರಿಂದ ಇದರ ಬೆಲೆ ಎಷ್ಟು ಬರಬಹುದು ಅಂತ ಹೇಳಿದ್ರೆ ಒಂದು ಇಂಟು ಹತ್ತರ ಗಾತ ಮೈನಸ್ ಹದಿನಾಲ್ಕು ಆ ಥರ ಬರ್ಬೋದು ಅಂದರೆ ಸೊನ್ನೆ ಬಿಂದು ಸೊನ್ನೆ 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 ಒಂದಕ್ಕೆ ಸಮ ಅಂತ ಹೇಳಿದ್ರೆ ಅಂದ್ರೆ ಅದು ನೆಗ್ಲಿಜಬಲ್ ವಿಚ್ ಇಸ್ ಈಕ್ವಲ್ ಟು ಝೀರೋನೇ ಅದು ಸೊನ್ನೆಗೆ ಸಮ ಆಗತ್ತೆ ಈ ರೀತಿಯಾಗಿ ಸಹ ನೀವು ತಾಳೆ ನೋಡಿದಾಗ ಉತ್ತರವನ್ನು ಪಡೆದುಕೊಳ್ಬಹುದಾಗಿರುತ್ತೆ ನಾವು ಇಲ್ಲಿ ಈಗ ಆಲ್ರೆಡಿ ಬೆಲೆಯನ್ನು ತೆಗೆದುಕೊಂಡ್ವಿ ಎಕ್ಸ್ ಈಕ್ವಲ್ಸ್ ಮೂರು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಅರವತ್ತೊಂದು ಇಪ್ಪತ್ತು ಈಗ ನಾವಿಲ್ಲಿ ವಾಪಸ್ ಬರೋಣ ಇದನ್ನು ನೀವು ಗಮನಿಸಿದ್ರಿ ಅಂತ ಹೇಳಿದ್ರೆ ನಮಗೆ ಅಪವರ್ತನ ವಿಧಾನದಿಂದ ಈ ಒಂದು ಸಮಸ್ಯೆಯ ಪರಿಹಾರ ಸುಲಭವಾಗಿ ಖಂಡಿತವಾಗಿಯೂ ದೊರಕ್ತಾ ಇರಲಿಲ್ಲ ಆದರೆ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನದಿಂದ ನಾವು ವರ್ಗ ಸಮೀಕರಣ ಯಾವುದೇ ರೂಪದಲ್ಲಿತ್ತು ಅಂತ ಹೇಳಿದ್ರೆ ಪರಿಹಾರವನ್ನು ಕಂಡಿಡಿಬಹುದಾಗಿರತ್ತೆ ಅದಕ್ಕಾಗಿ ವರ್ಗ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡಿಡಿಯೋದಕ್ಕೆ ನಾವು ಬೇಕಾದಂತಹ ಸೂತ್ರವನ್ನು ಸಾಮಾನ್ಯಕರಿಸೋದು ಸಹ ಕಂಪ್ಲೀಟಿಂಗ್ ದ ಸ್ಕ್ವಯರ್ ಮೆಥಡನ್ನೇ ಉಪಯೋಗಿಸಿಕೊಂಡು ವರ್ಗ ಪೂರ್ಣಗೊಳಿಸುವಿಕೆ ವಿಧಾನದಿಂದನೇ ನಾವು ಈ ಒಂದು ಕ್ವಾಡ್ರಾಟಿಕ್ ಫಾರ್ಮುಲಾವನ್ನು ಡಿರೈವ್ ಮಾಡೋದು ಅದಕ್ಕಾಗಿ ಇದು ಅತ್ಯಂತ ಪ್ರಮುಖವಾದಂತಹ ವಿಧಾನ ಆಗತ್ತೆ ನಾವು ಸುಲಭವಾಗಿ ವರ್ಗ ಸಮೀಕರಣ ಯಾವುದೇ ರೂಪದಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಪರಿಹಾರವನ್ನು ಕಂಡುಹಿಡಿಯಬಹುದಾಗಿರುತ್ತೆ ಈ ವಿಧಾನವನ್ನು ಬಳಸಿ